ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನಪಿನೈತೆ. ಜಯರತ್ನಾಕರ 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 ಜಯತೋ, ಜಯರತ್ನಾಕರ 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 ಜಯತೋ. ಮಣ್ಣಿನ ಮಗನು ಇವನು ಕೊಡಗೈದ, ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿ ಧ್ವನಿ ಕನ್ನಡ ಕುಲದ ಕಣ್ಣಣಿ. ದೈವ ಗೆದ್ದ ಮುನಿ ಜೀವ ಕಾಯೋದಣಿ, ಮಣ್ಣೆ ನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ, ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿ ಗಂದೋ ಮನೆತನವೋ ಇವರಿಗೆ ಸಿರಿತನವೋ, ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳು. ನಿಮ್ ಪ್ರೀತಿ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಶ್ರೀಧ ಲಗ್ನೇಶ್ನವರಿಗೆ ದೊಡ್ಡಮಂಗಲ ಹುಟ್ಟುಹಬ್ಬದ ಪ್ರಯುಕ್ತ ಶಿಪಾನಿ ಅನಾಥಾಶ್ರಮದಲ್ಲಿ ಅವರು ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ದಾರೆ. 300ಕ್ಕೂ ಹೆಚ್ಚು ಅನಾಥರ ಜೊತೆ ಅವರು ಹುಟ್ಟುಹಬ್ಬನ ಸೆಲೆಬ್ರೇಷನ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೇನೆ. ಇದೇ ರೀತಿ ಬಳಿಯಲ್ಲಿ ನನ್ನ ಸ್ನೇಹಿತ ಹಿಂಗೆ ಚೆನ್ನಾಗಿರಲಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಗೆಳೆಯ. ದೊಡ್ಡನಾಗಮಂಗಲ ಲಗ್ನೇಶ್ರವರಿಗೆ 24ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಲಗ್ನೇಶ್ ಅವರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಸಕಲ ಭಾಗ್ಯಗಳನ್ನು ಕೊಟ್ಟು ಈ ಸಮಾಜದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೇರಿ ಇವರು ಒಂದು ಒಳ್ಳೆಯ ಹೆಸರು ಮಾಡಲಿ ಅಂತ ಕೇಳ್ಕೊತೀನಿ. ರಾಜಕೀಯವಾಗಲಿ ಸಾಮಾಜಿಕವಾಗಲಿ ಒಂದು ಉನ್ನತ ಮಟ್ಟಕ್ಕೇರಿ ಇವರೊಂದು ಒಳ್ಳೆಯ ಹೆಸರು ಮಾಡಲಿ ಅಂತ ಅದೇ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಅವರು 24ನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ಕೊಳ್ತಿದ್ದಾರೆ. ಅದು ಸಮತ ಸಮಾಜ ಸೇವೆಯಿಂದ ಹಾಗೂ ಶಿಪಾಣಿಯ ಸೇವಾಶ್ರಮದಲ್ಲಿ ಬಡವರಿಗೆ ಉಚಿತ ಊಟ ಹಾಗೂ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಆಚರಿಸ್ಕೊಳ್ತಿದ್ದಾರೆ. ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಮತ್ತು ಅವರು 100 ಕಾಲ ಇದೇ ಥರ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರಲಿ ಅಂತ ಕೇಳ್ಕೊತೀನಿ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಲಗ್ನೇಶ್ ಅವರಿಗೆ ಇದೇ ಸದಾಕಾಲ 100 ವರ್ಷ ಬಾಳೆಂದು ಕೇಳ್ಕೊತೀನಿ. ಶ್ರೀ ದೊಡ್ಡಮಂಗಲ ಗ್ರಾಮದ ಲಗ್ನೇಶ್ನವರಿಗೆ 24ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇದೇ ರೀತಿ ಲಗ್ನೇಶ್ನವರು 100 ಕಾಲ ಇದೇ ರೀತಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲೆಂದು ಕೋರಿಕೊಳ್ಳುತ್ತೇವೆ. ಪ್ರೀತಿಯ ಲಗ್ನೇಶ್ವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹೀಗೆ ಬಡವರಿಗೂ ಹಾಗೂ ಅನಾಥಾಶ್ರಮಗೆ ಉಪಕಾರ ಮಾಡ್ಕೊಂಡು ಬಂದಿದ್ದಾರೆ ಹಾಗೂ ದೊಡ್ಡಮಂಗಲ ಗ್ರಾಮಸ್ಥರಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ರಾಜಕೀಯಗಳಾಗೂ ಸಮಾಜಗಳಾಗಲಿ ಎಲ್ಲ ರೀತಿಯಲ್ಲಿ ನಮಗೆ ಒಳ್ಳೆಯದನ್ನು ಬಯಸಲಿ ಹಾಗೂ ಜನಸಾಮಾನ್ಯಗಳಲ್ಲಿ ಒಳ್ಳೆಯ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ ಹಾಗೂ ಇದೇ ರೀತಿಯಲ್ಲಿ ನಡೆಸಿಕೊಂಡು ಪರಿಸಿಕೊಂಡು ಬರಲಿ ಅಂತ ನಮ್ಮ ಸ್ನೇಹಿತರೆಲ್ಲ ಸೇರಿ ಆರಿಸ್ತಾ ಇದ್ದಾರೆ. 100 ಕಾಲವಾಗಿ ಸುಖವಾಗಿ ಬಾಳಲೆಂದು ಶುಭ ಕೋರುತ್ತಿದ್ದೆ.